ದೇವರು ಪ್ರೀತಿಸುವ ಪ್ರಿಯರೇ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ಸುಸ್ವಾಗತವನ್ನು ಬಯಸುತ್ತೇವೆ ಬನ್ನಿರಿ ಒಟ್ಟಾಗಿ ದೇವರ ಅಮೂಲ್ಯವಾದ ಮತ್ತು ನಿತ್ಯವಾದ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಡೋಣ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವಾಗ ಕೆಲವು ಸಾರಿ ನಮಗೆ ಕೆಲವು ವಾಕ್ಯಗಳು ಅರ್ಥ ಆಗದೇ ಹೋಗ್ಬೋದು ಕೆಲವು ವಿಷಯಗಳು ಅರ್ಥ ಆಗ್ಬೋದು ಕೆಲವು ವಿಷಯಗಳು ಪರಿಚಯವಾದಂಥ ವಿಷಯವೇ ಆಗಿರ್ಬೋದು ಏನೇ ಇದ್ದರೂ ಪ್ರಕಟಣೆ ಬಹು ಪ್ರಾಮುಖ್ಯ ಎಷ್ಟೋ ಸಾರಿ ಕೇಳಿದಂಥ ವಾಕ್ಯವನ್ನೇ ಮತ್ತೆ ಮತ್ತೆ ಓದುವುದರಿಂದ ಕೇಳಿಸಿಕೊಳ್ಳುವುದರಿಂದ ವಿಶ್ವಾಸ ಬರುತ್ತೆ ಅಷ್ಟೇ ಅಲ್ಲ ಪ್ರಕಟಣೆಯು ಸಿಗುತ್ತೆ ಇವೆರಡೂ ಇದ್ದಾಗ ವಿಶ್ವಾಸ ಪ್ರಕಟಣೆ ಇವೆರಡೂ ಇದ್ದಾಗ ನಡೆಯುವಂಥದ್ದು ಏನಂದರೆ ದೇವರೊಂದಿಗೆ ಅನ್ಯೋನ್ಯತೆ ಸಂಬಂಧ ಬೆಳೆಯುತ್ತದೆ ಆತ್ಮಿಕವಾಗಿ ನಾವು ಅಭಿವೃದ್ಧಿ ಹೊಂದುವುದಕ್ಕೆ ಆಸ್ಪದ ಬನ್ನಿರಿ ಇಂದಿನ ನಮ್ಮ ಅಧ್ಯಯನ ಆದಿಕಾಂಡ ನಲವತ್ತು ಆರನೇ ಅಧ್ಯಾಯ ದ ಬುಕ್ ಆಫ್ ಜಾನಿಸ್ ಚಾಪ್ಟರ್ ಫಾರ್ಟಿ ಸಿಕ್ಸ್ ನಲವತ್ತೈದನೇ ಅಧ್ಯಾಯದಲ್ಲಿ ಯೋಸೇಫನು ಮತ್ತೆ ಮತ್ತೆ ತನ್ನ ಸಹೋದರರನ್ನು ಪರೀಕ್ಷಿಸಿ ಅವರನ್ನು ಸೂಕ್ಷ್ಮವಾಗಿ ಅವರ ನೆಲೆ ಸ್ಥಿತಿಯನ್ನು ತಿಳ್ಕೊಳ್ಳುವುದಕ್ಕೆ ತನ್ನ ಗುರುತನ್ನು ಅವರಿಗೆ ಹೇಳದೆ ನಟಿಸಿ ಅನಂತರ ತನ್ನ ಉದ್ವೇಗವನ್ನು ಮರೆ ಮಾಡದೆ ಎಮೋಷನ್ ಮರೆ ಮಾಡದೆ ಅವನು ತನ್ನ ಸಹೋದರರಿಗೆ ನಾನು ಯೋಸೇಫನು ಎಂಬುದಾಗಿ ಬಹಿರಂಗಪಡಿಸಿಕೊಳ್ತಾನೆ ತನ್ನನ್ನು ತನ್ನ ಸಹೋದರರಿಗೆ ಪ್ರಕಟಿಸಿಕೊಳ್ತಾನೆ ಆ ರೀತಿಯಾಗಿ ತನ್ನನ್ನು ಯೋಸೇಪನ್ನು ಪ್ರಕಟಿಸಿಕೊಂಡಾಗ ಅವನ ಸಹೋದರರಿಗೆ ಆದಂಥ ಶಾಕ್ ಸ್ತಬ್ಧತೆ ಏನಾಗಿರ್ಬೋದು ಸ್ವಲ್ಪ ಒಗಿಸಿಕೊಡ್ರಿ ಆಶ್ಚರ್ಯ ದುಃಖ ಭಯ ಗೌರವ ಸಂತೋಷ ಪ್ರೀತಿ ವಿಶ್ವಾಸ ಇವೆಲ್ಲವೂ ಕೂಡ ಮಿಶ್ರವಾಗಿ ಬಂದಂಥ ಆಶ್ಚರ್ಯ ಸ್ತಬ್ಧತೆ ಯೋಸೇಫನ ಸಹೋದರರಿಗೆ ಉಂಟಾಯಿತು ಕೂಡಲೇ ಅವರು ಸಂತೋಷವಾಗಿ ಆ ಯೋಸೇಫನನ್ನು ಬಿಟ್ಟು ಕಾನನ್ ದೇಶಕ್ಕೆ ಈಗ ಹೋಗ್ತಾರೆ ಐಗುಪ್ತದಿಂದ ಕಾನಾ ದೇಶಕ್ಕೆ ಹೋದಾಗ ಯೋಸೇಫನು ರಥಗಳನ್ನು ಅವರಿಗೆ ಕೊಟ್ಟು ರಥಗಳನ್ನು ಅಷ್ಟೇ ಅಲ್ಲ ನಲವತ್ತೈದನೇ ಅಧ್ಯಾಯ ಆದಿಕಾಂಡ ಇಪ್ಪತ್ತು ಒಂದು ಮತ್ತು ಪ್ರತಿಯೊಬ್ಬನಿಗೂ ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟು ಬಂದಾಗ ಗುಲಾಮರಂತೆ ದಿಕ್ಕಿಲ್ಲದವರಾಗಿ ಇದ್ದರೂ ಈಗ ಯೋಸೇಫನನ್ನು ಸಂಧಿಸಿ ಹೋದಾಗ ಅವರಿಗೆ ಶ್ರೇಷ್ಠ ವಾದಂಥ ವಸ್ತ್ರಗಳು ರಥಗಳು ಯಾವ ರೀತಿಯಾಗಿ ಒಂದು ವಿ ಐ ಪಿ ಕೆಲವು ಸಂಬಂಧಿಕರನ್ನು ಕಳಿಸುವಾಗ ಒಳ್ಳೆ ಬೆಲೆಯುಳ್ಳಂಥ ಒಂದು ಕಾರ್ನಲ್ಲಿ ಮರ್ಸಿಡಿಸ್ನಲ್ಲಿ ಅಥವಾ ಬಿ ಎಮ್ ಡಬ್ಲ್ಯೂ ಕಾರ್ನಲ್ಲಿ ಕಳಿಸಿ ಕೊಟ್ಟ ಹಾಗೆ ರಥಗಳನ್ನು ಕೊಟ್ಟು ಕಳಿಸ್ಕೊಡ್ತಾನೆ ಬೆನ್ಯಾಮೀನನಿಗೆ ಸ್ವಲ್ಪ ಪಾರ್ಶಾಲಿಟಿ ಪಕ್ಷಪಾತ ತೋರಿಸ್ತಾನೆ ತಮ್ಮ ಅಲ್ವ ಅದಕ್ಕೆ ಎಲ್ಲರಿಗೂ ಒಂದು ಜೊತೆ ಶ್ರೇಷ್ಠ ವಸ್ತ್ರ ಕೊಟ್ಟಾಗ ಬೆನ್ಯಾಮಿನ್ಗೆ ಮಾತ್ರ ಐದು ಶ್ರೇಷ್ಠ ವಸ್ತ್ರಗಳನ್ನು ಕೊಡ್ತಾನೆ ರೀ ಅಷ್ಟೇ ಅಲ್ಲದೆ ಮುನ್ನೂರು ರೂಪಾಯಿಗಳನ್ನು ಕೂಡ ಅವನು ಕೊಡ್ತಾನೆ ಆ ಕಾಲದಲ್ಲಿ ಮುನ್ನೂರು ರೂಪಾಯಿ ಅಂದರೆ ಮೂರು ಕೋಟಿ ರೂಪಾಯಿಗೆ ಹತ್ರ ಹತ್ರ ಸಮವಿರಬಹುದು ಅಂಥ ಒಂದು ಒಳ್ಳೆಯ ವಸ್ತ್ರಗಳನ್ನು ಮತ್ತು ಕತ್ತೆಗಳನ್ನು ಆ ಕಾಲದಲ್ಲಿ ಅದನ್ನು ಯೂಸ್ ಮಾಡಿಕೊಳ್ತಿದ್ರು ಇಪ್ಪತ್ನಾಲ್ಕನೇ ವಚನದಲ್ಲಿ ದಾರಿಯಲ್ಲಿ ಜಗಳ ಆಡಬೇಡ್ರಿ ಅಂತ ಹೇಳಿಬಿಟ್ಟು ಕಳಿಸಿದಾಗ ಯಾಕೋಬನಿಗೆ ಬಂದು ಸಹೋದರರು ಅಂದರೆ ಯೋಸೆಫನ ಸಹೋದರಿ ವಿಷಯ ತಿಳಿಸಿದಾಗ ಯಾಕೋಬನೀಗ ಚೇತರಿಸ್ಕೊಳ್ತಾನೆ ಭಾಳ ಸಂತೋಷ ಆಗಿಬಿಡ್ತಾನೆ ಚೇತರಿಸಿಕೊಂಡು ಓ ನನ್ನ ಮಗನಾದ ಯೋಸೆಫನು ಸಜೀವನಾಗಿದ್ದಾನೆ ಎಂಬುದಾಗಿ ಹೇಳಿ ನಾನು ಸಾಯುವುದಕ್ಕೆ ಮುಂಚೆ ಹೋಗಿ ಅವನನ್ನು ನಾನು ನೋಡುವೆನು ಎಂಬುದಾಗಿ ಹೇಳ್ತಾನೆ ಹಾಗೆ ನಲವತ್ತು ಐದನೇ ಅಧ್ಯಾಯ ಮುಕ್ತಾಯವಾಗ್ತದೆ ನಲವತ್ತು ಆರನೇ ಅಧ್ಯಾಯದಲ್ಲಿ ಯಾಕೋಬನು ಐಗುಪ್ತ ದೇಶದಲ್ಲಿ ಇರುವುದಕ್ಕೆ ಹೋದದ್ದು ಮತ್ತು ಅವನ ಜೊತೆಯಲ್ಲಿ ಹೋದಂಥವರ ಒಂದು ಪಟ್ಟಿಯನ್ನು ನಾವು ನಲವತ್ತು ಆರನೇ ಅಧ್ಯಾಯದಲ್ಲಿ ನೋಡ್ತೇವೆ ನಲವತ್ತಾರನೇ ಅಧ್ಯಾಯ ಆದಿಕಾಂಡ ಮೊದಲಿನ ವಚನದಲ್ಲಿ ನಾವು ನೋಡುವಾಗ ಮೊದಲಿನ ಎರಡು ವಚನಗಳಲ್ಲಿ ಇಸ್ರಾಯೇಲನು ಅಥವಾ ಯಾಕೋಬನು ತನಗಿದ್ದ ಸರ್ವಸ್ವವನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಈಗ ಬೇರ್ಷಬಕ್ಕೆ ಇದ್ದಾನೆ ಒಂದು ಸ್ಥಳ ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಸಾಮಾನ್ಯವಾಗಿ ಅಬ್ರಹಾಂ ಈಸಾಕ್ ಯಾಕೋಬ್ ಇವರು ಇವರಲ್ಲಿ ಯಾವುದಾದ್ರೂ ಒಂದು ಮೇಜರ್ ಚೇಂಜ್ ಒಂದು ದೊಡ್ಡ ಬದಲಾವಣೆ ಬರುವಂಥ ವೇಳೆಯಲ್ಲಿ ಅವರು ಕರ್ತನನ್ನು ಸ್ಮರಿಸ್ಕೊಳ್ತಿದ್ದರು ಅಥವಾ ಭಕ್ತ ಸಿಂಗ್ ದೇವ್ರ ಸೇವಕರು ಮಾಡುವಂಥ ಒಂದು ಕಾರ್ಯ ಪ್ರತಿಯೊಂದು ಚೇಂಜಿಗೂ ಪ್ರತಿಯೊಂದು ತೀರ್ಮಾನಕ್ಕೂ ಪ್ರಾರ್ಥಿಸುವಂಥದ್ದು ಆದರೆ ಈ ಅಬ್ರಹಾಂ ಇಸಾಕ್ ಒಬ್ಬರು ಸಾಮಾನ್ಯವಾಗಿ ಅವರು ಯಜ್ಞವನ್ನು ಸಮರ್ಪಿಸ್ತಿದ್ರು ದೇವರಿಗೆ ಇಲ್ಲಿ ಕೂಡ ಪ್ರಯಾಣ ಮಾಡಿ ಬೇರ್ಷಪಕ್ಕೆ ಬಂದು ತನ್ನ ತಂದೆಯಾದ ಇಸಾಕನ ದೇವರಿಗೆ ಯಜ್ಞಗಳನ್ನು ಸಮರ್ಪಿಸಿದನು ಅಥವಾ ಮಾಡಿದನು ಯಜ್ಞ ಮಾಡಿದ ಅಲ್ಲಿ ಅದೇ ಸ್ಥಳದಲ್ಲಿ ದೇವರು ರಾತ್ರಿಯಲ್ಲಿ ಅವನೊಂದಿಗೆ ಕಾಣಿಸಿಕೊಂಡು ಅಂದರೆ ಸ್ವಪ್ನದಲ್ಲಿ ಯಾಕೋಬನೇ ಯಾಕೋಬನೇ ಎಂಬುದಾಗಿ ಕರಿತಾನೆ ಕೆಲವು ಸರ್ ದೇವರು ಎರಡೆರಡು ಸರ್ ಸೌಲನೆ ಸೌಲನೆ ಸಮುವೇಲನೆ ಸಮುವೇಲನೆ ಇಲ್ಲಿ ಯಾಕೋಬನೇ ಯಾಕೋಬನೇ ಎಂದು ಕರೆಯಲು ಇದ್ದೇನೆ ಈಗೋ ಇದ್ದೇನೆ ಇಲ್ಲಿದ್ದೇನೆ ಎಂಬುದಾಗಿ ಪ್ರತಿಕ್ರಿಯೆ ನೀಡ್ತಾನೆ ನಾನು ದೇವರು ನಿನ್ನ ತಂದೆ ಆರಾಧಿಸಿದ ದೇವರು ಎಂಬುದಾಗಿ ದೇವರು ತನ್ನ ಬಗ್ಗೆ ಪರಿಚಯಿಸಿಕೊಂಡು ನಾನೇ ನಿನ್ನೊಂದಿಗೆ ಆಗುಪ್ತಕ್ಕೆ ಬರುವೆನು ವಾವ್ ಎಂಥ ಒಂದು ಆಶ್ಚರ್ಯ ದೇವ್ರು ಹೇಳ್ತಾನೆ ನಾನೇ ಈ ಒಂದು ಮೇಜರ್ ಸ್ಟೆಪ್ ದೊಡ್ಡ ಒಂದು ಹಂತ ದೊಡ್ಡ ತೀರ್ಮಾನ ದೊಡ್ಡ ದೇಶಕ್ಕೆ ಹೋಗುವಂಥದ್ದು ನಾನೇ ನಿನ್ನೊಂದಿಗೆ ಬರ್ತೀನಿ ಅಂತ ಸ್ವಪ್ನದಲ್ಲಿ ದೇವರು ಯಾಕೋಬನಿಗೆ ಕಾಣಿಸಿಕೊಂಡು ಹೇಳುವಂಥದ್ದನ್ನು ನಾವು ನೋಡ್ತೇವೆ ಒಂದು ಇಲ್ಲಿ ನಾನು ಹೇಳ ಬಯಸ್ತೇನೆ ಅದೇನಂತೇಳಿದ್ರೆ ಅಬ್ರಹಾಂ ಈಸಾಕ್ ಯಾಕೋಬ ದೇವರು ಅವರಿಗೆ ದರ್ಶನ ಕೊಟ್ಟಾಗ ಅನಂತರ ಅವರು ಯಜ್ಞವನ್ನು ಬಲಿಯನ್ನು ಅರ್ಪಿಸಿದರು ಇಲ್ಲಿ ನಾವು ನೋಡ್ತೇವೆ ಬಲಿಯನ್ನು ಅಥವಾ ಯಜ್ಞಗಳನ್ನು ಸಮರ್ಪಿಸಿದ ಮೇಲೆ ದೇವರು ಕಾಣಿಸಿಕೊಳ್ಳುವಂಥದ್ದು ಹಾಗಾದರೆ ದೇವರ ದರ್ಶನಕ್ಕೂ ಆರಾಧನೆಗೂ ಹತ್ತಿರ ಸಂಬಂಧವಿದೆ ಆರಾಧನೆ ದೇವರು ಕಾಣಿಸಿಕೊಳ್ಳುವಂಥದ್ದು ದೇವರು ಕಾಣಿಸಿಕೊಂಡಾಗ ಆರಾಧಿಸುವಂಥದ್ದು ಈ ರೀತಿಯಾಗಿ ಒಂದಕ್ಕೊಂದು ಸಂಬಂಧ ಎಂಬುದಾಗಿ ಬಯಸುತ್ತೇನೆ ಮತ್ತು ಯಾಕೋಬನು ಈಗ ಬರ್ತಾನೆ ಯೋಸೆಫ್ನನ್ನು ಸಂಧಿಸುವುದಕ್ಕೆ ವಿ ಐ ಪಿ ಕಾರ್ ರಥಗಳು ಅವನಿಗೆ ಕಳಿಸಲಾಗಿದೆ ಸೊತ್ತುಗಳನ್ನು ಕಾನಾ ದೇಶದಲ್ಲಿ ಸಂಪಾದಿಸಿಕೊಂಡಂಥ ಎಲ್ಲವನ್ನು ತೆಗೆದುಕೊಂಡು ತನ್ನ ದೊಡ್ಡ ಕುಟುಂಬದೊಂದಿಗೆ ಈಗ ಬರ್ತಾ ಇದ್ದಾನೆ ಮತ್ತು ಇಸ್ರಾಯೇಲನೆಂಬ ಯಾಕೋಬನ್ ಯಾಕೋಬನಿಗೆ ಯಾಕೋಬ ಅಂತ ಹೆಸರು ಆದರೆ ನಲವತ್ತು ಆರು ಎಂಟನೇ ವಚನದಲ್ಲಿ ಇಸ್ರಾಯೇಲನೆಂಬ ಯಾಕೋಬನು ತನ್ನ ಮಕ್ಕಳೊಡನೆ ಐಗುಪ್ತ ದೇಶಕ್ಕೆ ಬಂದಾಗ ಅವನಿಗಿದ್ದಂಥ ಯಾರ್ಯಾರು ಅವನ ಜೊತೆಗೆ ಹೋದರು ಅಂತ ಹೇಳ್ಬಿಟ್ಟು ಒಂದೊಂದು ಗೋತ್ರ ಒಂದೊಂದು ಒಬ್ಬೊಬ್ಬ ಮಕ್ಕಳ ಮಕ್ಕಳು ಪಟ್ಟಿ ಅದನ್ನು ನಾವು ನೋಡ್ತೇವೆ ಮೊದಲನೇದು ಎಂಟನೇ ವಚನ ರುಬೇನ್ನ ಕುಟುಂಬ ರೂಬೇನ್ ಎಂಬುದಾಗಿ ಹೇಳಿದರೆ ಆ ಹೆಸರಿನ ಅರ್ಥ ಈಗೋ ಮಗನು ಬಿ ಹೋಲ್ಡ್ ಎ ಸನ್ ಅಥವಾ ವ್ಯಥೆಯ ಮಗನು ವ್ಯಥೆ ಪುತ್ರನು ಎಂಬುದಾಗಿ ಎರಡು ಅರ್ಥ ಕೊಡುವಂಥದ್ದು ರುಬೇನ್ನ ಒಂದು ಕುಟುಂಬ ಅದಾದ ನಂತರ ಅದು ನಲವತ್ತ ಆರನೇ ಅಧ್ಯಾಯ ಮತ್ತು ಎಂಟನೇ ವಚನ ನಲವತ್ತಾರು ಒಂಬತ್ತನೇ ವಚನದಲ್ಲಿ ಇನ್ನೊಂದು ಕುಟುಂಬ ಸಿಮಿಯೋನನ ಕುಟುಂಬ ಸಿಮಿಯೋನ್ ಅಂದರೆ ಕೇಳಿಸಿಕೊಳ್ಳುವಂಥದ್ದು ಅಥವಾ ದೇವ್ರು ಕೇಳಿಸಿಕೊಳ್ತಾನೆ ಎಂಬ ಅರ್ಥ ಒಳಗೊಂಡಂಥ ಹೆಸರು ಮೂರನೇದಾಗಿ ಹನ್ನೊಂದನೇ ವಚನದಲ್ಲಿ ಲೇವಿ ಕುಟುಂಬದವರು ಯಾಕೋಬ್ಬನ ಜೊತೆಗೆ ಹೋಗ್ತಾರೆ ಲೇವಿ ಅಂದರೆ ಜೊತೆ ಸೇರು ಸೇರಿರುವುದು ಜಾಯಿನ್ ಟುಗೆದರ್ ಕಮ್ ಟುಗೆದರ್ ಎಂಬುದಾಗಿ ಅದಾದ ನಂತರ ನಾಲ್ಕನೇದಾಗಿ ಯಹೂದನ ಕುಟುಂಬ ಯಹೂದ ಅಂದರೆ ಸ್ತೋತ್ರ ಇದು ಸ್ತೋತ್ರದ ಕುಟುಂಬ ಅಥವಾ ಹಬ್ಬ ಮಾಡುವುದು ಎಂಬುದಾಗಿ ಇನ್ನು ಉತ್ಸಾಹ ಮಾಡುವುದು ಅಂತ ಇನ್ನೊಂದು ಅರ್ಥ ಐದನೇದಾಗಿ ಇಸಾಕಾರನು ಇಸಾಕಾರ ಅಂದರೆ ಪ್ರತಿಫಲ ರಿವಾರ್ಡ್ ಪ್ರತಿಫಲದ ಕುಟುಂಬ ಅದಾದ ನಂತರ ಜಬಲೂನ ಕುಟುಂಬ ಜಬಲೂನ್ ಅಂತ ಹೇಳಿದರೆ ವಾಸ ಹ್ಯಾಬಿಟೇಷನ್ ಎಂಬುದಾಗಿ ವಾಸ ಮಾಡುವಂಥವರ ಕುಟುಂಬ ಈಗ ಐಗುಪ್ತ ದೇಶದಲ್ಲಿ ವಾಸ ಮಾಡುವುದಕ್ಕೆ ಹೋಗ್ತಾ ಇದ್ದಾರೆ ಅದಾದ ನಂತರ ಹದಿನಾರನೇ ವಚನ ನಲವತ್ತು ಆರು ಆದಿಕಾಂಡ ಹದಿನಾರನೇ ವಚನ ಗಾದನ ಕುಟುಂಬ ಹೋಗ್ತಾ ಇದ್ದಾರೆ ಗಾದ ಅಂತ ಹೇಳಿದರೆ ಜಯಿಸುವಂಥ ಜೈಶಾಲಿ ಓವರ್ಕಮ್ ಎಂಬುದಾಗಿ ಅಥವಾ ಅದೃಷ್ಟ ಅಂತ ಕೂಡ ಹೇಳ್ಬೋದು ಈ ಗಾದನು ಅಂತ ಹೇಳಿದರೆ ಈ ಎರಡು ಜಬಲೋನ್ನು ಮತ್ತು ಗಾದನ ನಡುವೆ ಒಂದು ಹೆಣ್ಣು ಮಗು ಯಾಕೋಬ್ಬನಿಗೆ ಹುಟ್ಟುತ್ತದೆ ಅದನ್ನು ನಾವು ಮರಿಬಾರ್ದು ಯಾಕಂದರೆ ಹನ್ನೆರಡು ಜನ ಗಂಡು ಮಕ್ಕಳು ಆದರೆ ಒಂದು ಹೆಣ್ಣು ಮಗು ಆ ಕೆಸರು ದೀನ ಅಂತ ಹೇಳ್ಬಿಟ್ಟು ದಿನ ಅಂತೇಳಿದರೆ ನ್ಯಾಯ ಜಸ್ಟಿಸ್ ಎಂಬುದಾಗಿ ದೇವರು ಒಂದು ಹೆಣ್ಮಗುವನ್ನು ಕೂಡ ಯಾಕೋಬ್ಬನಿ ಕೊಟ್ಟು ಒಂದು ನ್ಯಾಯವನ್ನು ಮಾಡಿದನಂತ ನಾವು ತಿಳ್ಕೊಳ್ಬೋದು ಎಂಟನೇದಾಗಿ ಆದಿಕಾಂಡ ನಲವತ್ತಾರು ಹದಿನೇಳನೇ ವಚನದಲ್ಲಿ ಆಶೇರನ ಕುಟುಂಬ ಅಂದರೆ ಧನ್ಯನು ಆಶೀರ್ವಾದ ಹೇಳ್ಬಿಟ್ಟು ಆಶೀರ್ವಾದದ ಕುಟುಂಬ ಬ್ಲೆಸ್ಸಿಂಗ್ ಕುಟುಂಬ ಈಗ ಐಗುಪ್ತ ದೇಶಕ್ಕೆ ಕಾನಾನ್ ದೇಶದಿಂದ ರಥದಲ್ಲಿ ಯಾಕೋಮಿನ ಜೊತೆಯಲ್ಲಿ ಹೊರಡ್ತಾ ಇದ್ದಾರೆ ಅದಾದ ನಂತರ ಹತ್ತೊಂಬತ್ತನೆಯ ವಚನದಲ್ಲಿ ನಲವತ್ತಾರನೇ ಅಧ್ಯಾಯ ಯೋಸೆಫ್ ಬೆನ್ಯಾಮೀನ್ ರಾಹೇಲ್ಗೆ ಹುಟ್ಟಿದಂಥ ಇಬ್ಬರ ಮಕ್ಕಳ ಹೆಸರು ಬೆನ್ಯಾಮೀನ್ ಇದು ಕೂಡ ಗೋತ್ರದ ಮತ್ತೊಬ್ಬ ನಾಯಕನು ಹನ್ನೆರಡು ಗೋತ್ರದಲ್ಲಿ ಬೆನ್ಯಾಮೀನ್ ಇವನಿಗೆ ನೆನಪಿರಲಿ ರಾ ಹೇಳಲು ರಸ್ತೆಯಲ್ಲಿ ಹಡಿದಾಗ ದಾರಿಯಲ್ಲಿ ಪ್ರಯಾಣದಲ್ಲಿ ಈ ಮಗುವನ್ನು ವ್ಯಥೆಯಿಂದ ದುಃಖದಿಂದ ಹಡಿದಾಗ ಬೆನೋನಿ ಅಂತ ಹೆಸರಿಟ್ಲು ಬೆನೋನಿ ಅಂದರೆ ದುಃಖಪುತ್ರನು ಅಂತ ದುಃಖ ಪುತ್ರನು ಆದರೆ ಯಾಕೆ ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಇರಬೇಕಂತ ಹೇಳ್ಬಿಟ್ಟು ಯಾಕೊಬ್ಬನು ಬೆನೋನಿ ಪುತ್ರನನ್ನು ಬದಲಾಯಿಸಿ ಬೆನ್ಯಾಮೀನ್ ಎಂಬ ಹೆಸರನ್ನು ಕೊಡ್ತಾನೆ ಬೆನ್ಯಾಮೀನ್ ಅಂತೇಳಿದರೆ ಭುಜಬಲದ ಪುತ್ರನು ದ ಸನ್ ಆಫ್ ರೈಟ್ ಹ್ಯಾಂಡ್ ನನಗೆ ರೈಟ್ ಹ್ಯಾಂಡ್ ಇದ್ದಂಗೆ ಬಲಗೈ ಇದ್ದ ಹಾಗೆ ಅಂತಾರಲ್ಲ ಆ ರೀತಿಯಾಗಿ ಬಲಭುಜ ಎಂಬ ಅರ್ಥವನ್ನು ಕೊಡುವಂಥದ್ದು ಈ ಬೆನ್ಯಾಮೀನ್ ಎಂಬಂಥ ಹೆಸರಿನ ಅರ್ಥ ಅಂದ ಹಾಗೆ ಯೋಸೇಫನು ಅಂದರೆ ಎರಡು ಅರ್ಥ ಪರಿಹಾರ ಪರಿಹಾರ ಮಾಡುವವನು ಎಂಬುದಾಗಿ ಒಂದು ಅರ್ಥ ಇನ್ನೊಂದು ಅರ್ಥ ಯೋಸೇಫನ್ ಅಂತ ಹೇಳಿದರೆ ಹೆಚ್ಚಾಗಿ ಕೂಡಿಸುವನು ಸಮನ್ ಹೂ ಆ್ಯಡ್ಸ್ ಮೋರ್ ಜೀವನದಲ್ಲಿ ಐಗುಪ್ತ ದೇಶದಲ್ಲಿ ಅವನ ಹೆಸರಿಗೆ ತಕ್ಕಂತೆ ಒಂದು ದೊಡ್ಡ ಕ್ಷಾಮ ದೇಶಾದ್ಯಂತ ಬರುವಾಗ ಇಡೀ ದೇಶಕ್ಕೆ ಆಯುಕ್ತ ದೇಶಕ್ಕೆ ಸೂಪರ್ ಪವರ್ ಆಗಿರುವಂಥವ್ರಿಗೆ ಬಂದಾಗ ಯೋಸೇಫನು ಮಾಡಿದಂಥದ್ದೇನು ಪರಿಹಾರ ಮಾಡಿದೆ ಹೆಸರಿಗೆ ತಕ್ಕಂತೆ ಅಷ್ಟೇ ಅಲ್ಲ ಈ ಆ್ಯಡೆಡ್ ಮೋರ್ ಇನ್ನೂ ಕೂಡ ಅವನು ಕೂಡಿಸಿದನು ಧಾನ್ಯಗಳನ್ನು ಜನರಿಗೆ ಕೊಟ್ಟನು ಮತ್ತು ಅವರು ಅವರ ಆಯುಷನ್ನು ಕೂಡ ಕೂಡಿಸಿದನು ಅಂತೇಳ್ಬಿಟ್ಟು ಮತ್ತಷ್ಟು ಆ್ಯಡ್ ಮೋರ್ ಎಂಬಂಥ ಹೆಸರನ್ನು ಒಳಗೊಂಡಂಥ ವ್ಯಕ್ತಿ ಯೋಸೇಪನು ಅವನಿಗೆ ಇಬ್ಬರು ಮಕ್ಕಳು ಹುಟ್ಟಿದ್ರು ಐಗುಪ್ತ ದೇಶದಲ್ಲಿ ಆ ಇಬ್ಬರು ಮಕ್ಕಳು ಕೂಡ ಈಗ ಗೋತ್ರ ಗೋತ್ರಪುರುಷರಾಗ್ಬಿಡ್ತಾರೆ ಆದ ಕಾರಣ ಮನಸ್ಸೆ ಮನಸೆ ಅಂಥೇಳಿದರೆ ಮರೆಯುವಂಥವನು ಅಥವಾ ಮರೆಸುವಂಥವನು ಹೋಗುವ ಹಾಗೆ ಮಾಡುವಂಥವನು ನಮ್ಮ ಜೀವನದಲ್ಲಿ ಕೆಲವು ಕಷ್ಟಗಳು ದುಃಖಗಳು ಬಂದಾಗ ನಮ್ಮ ದುಃಖಗಳು ಹೋಗುವಂತೆ ಕೆಲವರು ಮಾಡಲಿಕ್ಕಿದ್ದಾರೆ ಅವರು ಮನಸೆ ಮನಸ್ಸೆಯವರು ಅಂಥವ್ರು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಬೇಕು ಇತ್ತೀಚೆಗೆ ಯಾರೊಬ್ಬರು ತೀರು ಹೋದರು ತೀರಿ ಹೋದಾಗ ಮರಣ ಹೊಂದಿದಾಗ ತಾಯಿ ಮರಣ ಹೊಂದಿದ್ಲು ಅಂತ ಹೇಳ್ಬಿಟ್ಟು ಮಗಳನ್ನು ಒಬ್ಬ ದೇವ್ರ ಸೇವಕರ ಹತ್ರ ಕರ್ಕೊಂಡು ಹೋದೇ ಕರ್ಕೊಂಡು ಹೋಗಿದ್ದಾಗ ಅವರು ಹೇಳಿದ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದ್ದ ಅದೇನಂತ ಹೇಳಿದ್ರೆ ಫಗೆಟ್ಟಿಂಗ್ ಈಸ್ ಆಲ್ಸೋ ಎ ಗಿಫ್ಟ್ ಆಫ್ ಗಾಡ್ ಮರೆತು ಹೋಗುವುದು ದೇವರ ಕೊಡುಗೆ ಅಂತ ಹೇಳ್ಬಿಟ್ಟು ನನಗೆ ಅದು ಆಶ್ಚರ್ಯ ಅನ್ನಿಸ್ತು ಆನಂತರ ಅದು ಯೋಚಿಸುವಾಗ ದೇವರು ಎಲ್ಲವನ್ನು ನಾವು ನೆನಪಿಟ್ಕೊಳ್ಳುವಂತೆ ಮಾಡಿಬಿಟ್ಟಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಜೀವನದಲ್ಲಿ ಎಷ್ಟೋ ವಿಷಯಗಳು ನಾವು ಮರೆತು ಹೋಗಿದ್ದೇವೆ ಸರಿ ಆದರೆ ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬಾರ್ದು ನಿಜ ಮನಸ್ಸು ಅಂದರೆ ಮಿಕ್ಸ್ ಟು ಫರ್ಗೆಟ್ ಮರೆತು ಹೋಗುವಂತೆ ಮರೆಸುವವನು ಅಂತ ಹೇಳಿಬಿಟ್ಟು ಮತ್ತು ಯೋಸೆಫನ ಇನ್ನೊಬ್ಬ ಮಗ ಎಫ್ರಾಹಿಮ್ ಎಫ್ರಾಹಿಮ್ ಅಂತ ಹೇಳಿಬಿಟ್ಟು ನೋಡುವಾಗ ಅಭಿವೃದ್ಧಿ ಅಭಿವೃದ್ಧಿ ಪ್ರಾಸ್ಪರಿಟಿ ಅಂತ ಹೇಳ್ಬೋದು ಎಫ್ರಾಹಿಮನು ಫಲದಾಯಕನು ಫಲದಾಯಕನು ಅಂತ ಹೇಳ್ಬಿಟ್ಟು ಆನಂತರ ಇಪ್ಪತ್ನಾಲ್ಕನೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವಚನದಲ್ಲಿ ಆದಿಕಾಂಡ ನಲವತ್ತಾರು ಗೋತ್ರ ಪುರುಷರಲ್ಲಿ ಇನ್ನೊಬ್ಬನ ಹೆಸರು ದಾನನು ದಾನನು ಅಂತ ಹೇಳಿದರೆ ನ್ಯಾಯ ತೀರಿಸುವವನು ಜಡ್ಜ್ ತೀರ್ಪು ಮಾಡುವವನು ಎಂಬುದಾಗಿ ಅವನು ಆ ಕುಟುಂಬ ಕೂಡ ಈಗ ತೀರ್ಪು ಮಾಡುವಂಥ ಕುಟುಂಬ ಕೂಡ ಐಗುಪ್ತಕ್ಕೆ ಯಾಕೋಬಿನ ಜೊತೆಗೆ ಹೋಗ್ತಿದ್ದಾರೆ ನಪ್ತಲಿ ನಾವು ಮರಿಬಾರ್ದು ಅದೇ ಆದಿಕಾಂಡ ನಲವತ್ತಾರು ಮತ್ತು ಇಪ್ಪತ್ತ್ನಾಲ್ಕನೇ ವಯಸ್ಸಿನದಲ್ಲಿ ನಪ್ತಲಿ ನಪ್ತಲಿ ನಪ್ತಾಲಿ ಅಂತ ಹೇಳ್ಬೋದು ನಪ್ತಲಿ ಅಂತ ಹೇಳಿದರೆ ಹೋರಾಡುವವನು ಹೋರಾಟ ರೆಸ್ಲರ್ ಸ್ಟ್ರಗಲ್ ಎಂಬುದಾಗಿ ಇವರೆಲ್ಲರೂ ಕೂಡ ಯೋಸೆಫನ್ನು ಕಳಿಸಿದಂಥ ರಥದಲ್ಲಿ ಈಗ ಐಗುಪ್ತ ದೇಶಕ್ಕೆ ಬರ್ತಾ ಇದ್ದಾರೆ ದೊಡ್ಡ ಗುಂಪಾಗಿ ಗುಂಪು ಗುಂಪಾಗಿ ದನ ಕುರಿ ಎಲ್ಲವನ್ನು ಆಸ್ತಿ ಪಾಸ್ತಿಯನ್ನು ತಕ್ಕೊಂಡು ಸಂಪಾದಿಸಿದೆ ಎಲ್ಲವನ್ನು ತಗೊಂಡು ಒಂದು ದೊಡ್ಡ ಒಂದು ಕುಟುಂಬ ಹೋದ್ರೇ ಒಂದು ವ್ಯಾನ್ ತುಂಬ ಇರ್ತದೆ ಇದು ಹತ್ರ ಹತ್ರ ಹನ್ನೆರಡು ಕುಟುಂಬದವರು ಪ್ಲಸ್ ಕೆಲಸಗಾರರು ದೊಡ್ಡ ದೊಡ್ಡ ಒಂದು ಜಾಯಿಂಟ್ ಫ್ಯಾಮಿಲಿ ಇದು ಒಟ್ಟಾಗಿ ಇದ್ದಂಥ ಒಂದು ಕುಟುಂಬ ಅವರೆಲ್ಲರೂ ಹೋಗ್ತಾ ಇದ್ದಾಗ ಕೊನೆಗೆ ಯೋಸೆಫನನ್ನು ಈಗ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಯೋಸೇಫನು ಈ ಕಡೆ ಅವನ ತಂದೆ ಭಾಳ ದಿನಗಳಾದ ನಂತರ ತಂದೆಯಾದ ಯಾಕೋಬನು ಯಾಕೊಬ್ಬನು ಅಂದ್ಕೊಂಡಿದ್ದ ತನ್ನ ಮಗನಾದಂಥ ಯೋಸೇಫನು ಸತ್ತೋದನು ಒಂದು ಕ್ರೂರ ಪ್ರಾಣಿ ನನ್ನ ಮಗನನ್ನು ತಿಂದುಬಿಡ್ತು ಎಂಬುದಾಗಿ ಆ ದುಃಖದಲ್ಲಿರುವಾಗ ಇಲ್ಲ ನಿನ್ನ ಮಗನು ಜೀವಂತವಾಗಿದ್ದಾನೆಂಬಂಥ ಸುದ್ದಿ ಅವನು ಹೇಳಿ ಬರ್ತಾ 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 ಇಬ್ಬರೂ ಕೂಡ ಯೋಸೇಫನು ಮತ್ತು ಯಾಕೊಬ್ಬನು ಇಬ್ಬರು ಸೂಪರ್ ಪವರ್ ಯಾಕಂದರೆ ಆತ್ಮಿಕವಾಗಿ ದೇವರೊಂದಿಗಿದ್ದಂಥವರು ಭಕ್ತಿವಂತರು ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತರಾದ ಇಬ್ಬರು ವ್ಯಕ್ತಿಗಳು ಅವತ್ತಿನ ದಿವಸ ಸಂಧಿಸಿದರು ಅಲ್ಲಿ ನೋಡುವಾಗ ಇಸ್ರಾಯೇಲನು ಅಂದರೆ ಯಾಕೋಬನು ಯೋಸೆಫನಿಗೆ ಬಹಳ ಹೊತ್ತಿನವರೆಗೆ ಅಪ್ಪಿಕೊಂಡು ಬಿಡಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂಥ ಒಂದು ಸೀನ್ ದೃಶ್ಯವನ್ನು ಊಹಿಸ್ಕೊಡ್ರಿ ಆನಂತರ ಈಗ ನಾನು ಸಂತೃಪ್ತಿಯಾಗಿ ನಾನು ಸಾಯ್ತೇನೆ ನಿನ್ನ ನೋಡಿಬಿಟ್ಟೆ ಎಂಬುದಾಗಿ ಉದ್ವೇಗವಾಗಿ ಹೇಳ್ತಾನೆ ಅದಾದ ನಂತರ ಯಾಕೊಬ್ಬನು ಮಕ್ಕಳಿಗೆ ಯೋಸೇಫ್ನೋ ಒಂದು ಮಾತು ಹೇಳ್ಕೊಡ್ತಾನೆ ಅದೇನೆಂದರೆ ಫರೋಹನ್ ಭೇಟಿ ಆಗ್ತಾನೆ ಭೇಟಿ ಆದರೆ ನಾವು ಕುರಿ ಮೇಯಿಸುವವರು ಪಶುಪಾಲರು ಅಂತ ಅಂತೇಳ್ಬಿಟ್ಟು ಫರೋಹನಿಗೆ ಹೇಳ್ರಿ ಅಂತ ಹೇಳ್ಕೊಡ್ತಾನೆ ಈ ಇದರೊಂದಿಗೆ ಆದಿಕಾಂಡ ನಲವತ್ತು ಆರನೇ ಅಧ್ಯಾಯ ಮುಕ್ತಾಯವಾಗ್ತದೆ ಮತ್ತು ನಲವತ್ತು ಏಳನೇ ಅಧ್ಯಾಯದಲ್ಲಿ ಇನ್ನಷ್ಟು ಕುತೂಹಲಕಾರಿಯಾದ ಸಂಗತಿ ಯಾವ ರೀತಿಯಾಗಿ ಯಾಕೋಬನು ಅತ್ಯಂತ ಸೂಪರ್ ಪವರ್ ಆಗಿರುವಂಥ ಫರೋಹನನ್ನು ಸಂಧಿಸಿದ್ದು ಏನಾಯಿತು ಅದನ್ನು ನಾವು ನೋಡಿಕೊಳ್ಳಿಕ್ಕಿದ್ದೇವೆ ಇದುವರೆಗೆ ನಲವತ್ತಾರನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ ಆಮೇಲೆ